ಸೀಟು ತಿಳ್ಕೊಂಡು ನಿಮ್ಮ ಟಾರ್ಗೆಟ್ ಬರ್ತಾರ ಲಾಸ್ಟ್ ಟೈಮ್ ನಿನ್ನೆ ಮುನ್ನಷ್ಟೇ ರವಿಕುಮಾರ್ ಅವರು ಕೂಡ ಹೇಳಿದ್ರು ಯಾವ ಸೀಡಿ ಅಂತ ನನ್ನ ಸೀಡಿ ಬಿಡಬೇಕು ನನ್ನ ಸೀಡಿ ಅವ್ರು ಬಿಡೋದಾದ್ರೆ ಈ ಬಡವ್ರು ಬಂದು ಕಣ್ಣಲ್ಲಿ ನೀರು ಹಾಕ್ತಾರಲ್ಲ ಅವ್ರು ಸಹಾಯ ಮಾಡಿದಿನಲ್ಲ ಆ ಸಿಡಿ ಬಿಡ್ಬೋದಷ್ಟೇ ನಂದು ಅವರಿಗೆ ನಾನು ಹೋಗಿ ಸ್ಟೇ ತಗೊಳ ಸಿಡಿ ಯಾವುದು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗೋದು ಇಲ್ಲ ಮಾಡೋದಕ್ಕೆ ಆ ಪ್ರಕರಣಗಳು ಇಲ್ಲ ಅಲ್ಲಿ ಮಾಡಲಿಕ್ಕೆ ಯಾಕೆ ಅವ್ರ ಬಗ್ಗೆನೂ ಮಾತಾಡಿದ್ದೀನಲ್ಲ ಈಗ ತಾನೇ ಹೇಳಿದೆ ಶಿವಕುಮಾರ್ ಅವರು ಅವ್ರ ಬಗ್ಗೆನೇ ಹೇಳಿದ್ದಲ್ಲ ಈಗ ಇನ್ನು ಸಮಯ ಇದೆಯಲ್ಲ ಚುನಾವಣೆಗೆ ಮಾತಾಡೋಣಂತೆ ಅವ್ರ ಬಗ್ಗೆನೂ ಅವ್ರು ನೋಡಿದ್ರೆ ಬಿ ಜೆ ಪಿ ಬಿ ಟೀಮು ಅಂತಾರೆ ಕಾಂಗ್ರೆಸ್ನವರು ಇವರು ಕಾಂಗ್ರೆಸ್ ಬಿ ಟೀಮು ಅಂತಾರೆ ನಾನು ಯಾವ ಟೀಮು ಅಂತ ಹೇಳ್ತಾ ಇದ್ದೀನಿ ನಾನು ಜನಗಳ ಟೀಮು ಕರ್ನಾಟಕದ ಜನತೆ ಟೀಮು ಅಂತ ನಾನು ಹೇಳ್ಕೊಂಡ್ಬಿಟ್ಟಿದ್ದೀನಿ ನಾನು ಎಲ್ಲೆಲ್ಲಿ ದಿನ ಓಡಾಡೋಕ್ಕಾಗುತ್ತೆ ಬ್ರದರ್ ಒಂದೊಂದು ಕಾನ್ಸ್ಟೆನ್ಸಿ ಒಂದೊಂದು ಚೇಂಜ್ ಮಾಡೋಕ್ಕಾಗುತ್ತಾ ಯಶವಂತಪುರಕ್ಕೆ ಹೋದರೆ ನೀವೇ ಅಭ್ಯರ್ಥಿಯಾಗಿ ಅಂತಾರೆ ರಾಜೇಶ್ ನಗರಕ್ಕೆ ನೀವೊಂದು ಅರ್ಜಿ ಹಾಕಿ ಹೋಗಿ ಅಂತಾರೆ ಇದು ರಾಜ್ಯದಲ್ಲಿ ಹಲವಾರು ಕಡೆ ಪ್ರೀತಿ ಇರೋದ್ರಿಂದ ಹೇಳ್ತಾರೆ ಈಗ ಚನ್ನಪಟ್ಟಣದಲ್ಲಿ ಈಗಾಗಲೇ ಶಾಸಕನಾಗಿದ್ದೇನೆ ಅಲ್ಲಿ ಈಗಾಗಲೇ ನಿಲ್ತಕ್ಕಂಥದ್ದಕ್ಕೂ ಪಕ್ಷ ತೀರ್ಮಾನ ಮಾಡಿದೆ ಮತ್ತು ಬದಲಾವಣೆ ಮಾಡೋ ಪ್ರಶ್ನೆ ಇಲ್ಲ